ರಾಜ್ಯದಾದ್ಯಂತ ಸಕ್ಕತ್ ಸುದ್ದಿ ಆಗ್ತಾ ಇರೋದು ಹುಲಿ ಉಗುರಿನ ವಿಚಾರ ಹುಲಿ ಉಗುರಿನಿಂದ ಮತ್ತಷ್ಟು ಸಂಕಷ್ಟ ಈಗ ಎದುರಾಗ್ತಾ ಇದೆ ಸೆಲೆಬ್ರಿಟಿಗಳಿಗೆ ಅದರ ಜೊತೆಗೆ ಸಂತೋಷ್ಗೆ ಈಗ ಸಿಗುತ್ತಾ ಜಾಮೀನು ಅನ್ನುವಂತ ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಬಿಗ್ ಬಾಸ್ ಸ್ಪರ್ಧಿ ಒರ್ತೂರು ಸಂತೋಷ್ಗೆ ಜಾಮೀನು ಸಿಗುತ್ತಾ ಒರ್ತೂರು ಸಂತೋಷ್ಗೆ ಬೇಲ ಅಥವಾ ಜೈಲೇ ಗತಿನ ಅನ್ನುವಂತ ಚರ್ಚೆಗಳು ಆಗ್ತಾ ಇದಾವೆ ಒಂದು ಕಡೆ ಮತ್ತೊಂದು ಕಡೆ ಈಗ ಒಂದು ಕಡೆ ಆರೋಪ ಸಾಬೀತಾದ್ರೆ ಸಂತೋಷ್ಗೆ 3 ರಿಂದ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಆಗುವ ಸಾಧ್ಯತೆ ಇದೆ ಇನ್ನು ಹುಲಿ ಉಗುರಿನಿಂದ ಮತ್ತಷ್ಟು ಸಂಕಷ್ಟನೆ ಎದುರಾಗ್ತಾ ಇದೆ ಅವರಿಗೆ ಬೇಲ್ ಸಿಗಬಹುದಾ ಅಥವಾ ಜೈಲೇ ಗತಿನ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಎದ್ದಿರುವಂತದ್ದು ಒಟ್ಟಿನಲ್ಲಿ ಅವರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಇವತ್ತು ಆದೇಶವನ್ನ ಎರಡನೇ ಎಸಿಜೆಎಂ ಕೋರ್ಟ್ ಪ್ರಕಟಣೆ ಮಾಡುತ್ತದೆ ಒಟ್ಟಿನಲ್ಲಿ ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ ಹುಲಿ ಉಗುರನ್ನ ಧರಿಸಿರುವಂತ ಕಾರಣಕ್ಕೆ ಈಗಾಗಲೇ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಆದರೆ 1972 ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹೇಳೋ ಪ್ರಕಾರ ವನ್ಯಜೀವಿಗಳ ಕೊಂಬು ಇರಬಹುದು ಉಗುರು ಇರಬಹುದು ಚರ್ಮ ತುಪ್ಪಳ ಮಾಂಸ ಕೊಂಬು ಇತ್ಯಾದಿಗಳನ್ನ ಸಂಗ್ರಹಿಸಿಡೋದು ಅದು ಕಾನೂನಿಗೆ ಅಪರಾಧವಾಗುತ್ತೆ ಆ ರೀತಿಯಾದಂತ ವನ್ಯಜೀವಿ ಉಗುರು ಚರ್ಮ ಕೊಂಬು ಇತ್ಯಾದಿ ವಸ್ತುಗಳನ್ನು ಸಂಗ್ರಹಿಸಿಟ್ರೆ ಅವರಿಗೆ ಜೈಲು ಶಿಕ್ಷೆ ಆಗುತ್ತೆ ಅಂದ್ರೆ 3 ರಿಂದ 7 ವರ್ಷಗಳವರೆಗೂ ಕೂಡ ಜೈಲು ಶಿಕ್ಷೆ ಆಗುತ್ತೆ ಅಂತ ಈಗಾಗಲೇ ಕಾನೂನು ಹೇಳ್ತಾ ಇದೆ ಅಂದ್ರೆ 1972 ರ ಕಾಯ್ದೆ ಹೇಳ್ತಾ ಇದೆ ಮತ್ತೊಂದು ಕಡೆ ಇವರ ಲಾಯರ್ ಇವರ ಹಿನ್ನಲೆ ನೋಡಿದಾಗ ಯಾವುದೇ ರೀತಿಯಾದಂತ ಅಪರಾಧಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕಾರ್ತಿಕ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಕಾರ್ತಿಕ್ ಈಗಾಗಲೇ ಬಹಳಷ್ಟು ಸೆನ್ಸೇಷನಲ್ ಸೃಷ್ಟಿ ಮಾಡಿದಂತ ವಿಚಾರ ಅಂದ್ರೆ ಹುಲಿ ಉಗುರಿನ ವಿಚಾರ ಒಂದು ಕಡೆ ಅರಣ್ಯಾಧಿಕಾರಿಗಳು ಇಡಿ ರಾಜ್ಯದಾದ್ಯಂತ ಹುಲಿ ಉಗುರಿನ ಜಾಡನ್ನ ಹಿಡಿದು ಹೊರಟಿದ್ದಾರೆ ಇವತ್ತು ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ ಅವರ ಒಂದು ಬೇಲ ಅಥವಾ ಜೈಲ ಅನ್ನುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಎಸ್ ವರ್ತೂರು ಸಂತೋಷ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಕಾರ್ತಿಕ್ ಸಚಿನ್ ಈಗ ಸರಿಯಾಗಿ ಬೆಳಗ್ಗೆ 11 ಗಂಟೆಗೆ ವರ್ತೂರು ಸಂತೋಷ್ ಅವರ ಪರವಾಗಿ ಈಗ ಏನು ಜಾಮೀನು ಅರ್ಜಿ ಸಲ್ಲಿಕೆಯನ್ನ ನಟರಾಜ್ ಅವರು ಅವರ ಪರ ವಕೀಲರು ಮಾಡಿದ್ರು ಅದರ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಅದರ ವಿಚಾರವಾಗಿ ವಾದ ಪ್ರತಿವಾದಗಳು ನಡೀತಾ ಹೋಗುತ್ತೆ ನಟರಾಜ್ ಅವರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಅಂದ್ರೆ ತಮ್ಮ ವರ್ತೂರು ಸಂತೋಷ್ ಅವರು ಯಾವ ಕಾರಣಕ್ಕೋಸ್ಕರ ಈಗ ಒಂದು ಅರ್ಜಿ ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಅದರಿಂದ ಬಚಾವಾಗುವಂತಹ ಪ್ರಕ್ರಿಯೆಗಳು ಏನು ಅನ್ನೋದನ್ನ ಕೂಡ ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ ಅವರ ಪ್ರಯತ್ನ ಈಗ ಒಂದೇ ಆಗಿರುತ್ತೆ ಏನಕ್ಕಂದ್ರೆ ಈಗ ಅಕಸ್ಮಾತ್ ಏನಾದ್ರೂ ಸಾಬೀತಾದಂತಹ ಪಕ್ಷದಲ್ಲಿ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುವಂತ ಸಾಧ್ಯತೆಗಳು ಇರೋದ್ರಿಂದ ಹೇಗಾದ್ರೂ ಮಾಡಿ ನ್ಯಾಯಾಲಯಕ್ಕೆ ಫೈನ್ ಅನ್ನ ಕಟ್ಟಿ ಅದರಿಂದ ಬಚಾವಾಗುವಂತ ಸಾಧ್ಯತೆಗಳು ಇದೆಯಾ ಅನ್ನುವಂತ ಒಂದು ಟ್ರೈ ಅನ್ನ ಈಗ ನಟರಾಜ್ ಅವರು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಈಗ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲನೇ ಸಲ ಈ ರೀತಿಯಾದಂತ ಒಂದು ಅರೆಸ್ಟ್ ಆಗಿರುವಂತದ್ದು ಅಕಸ್ಮಾತ್ ಏನಾದ್ರೂ ಅರಣ್ಯಾಧಿಕಾರಿಗಳು ನೋಟಿಸ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರಲಿಲ್ಲ ಏನಕ್ಕಂದ್ರೆ ಅದಾದ ಬಳಿಕ 2 ದಿನಗಳಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗಿದೆ ನಾವು ಕೂಡ ನೋಡಿದೀವಿ ಅಂದ್ರೆ ಸ್ಯಾಂಡಲ್ವುಡ್ ವಲಯಕ್ಕೂ ಕೂಡ ಹುಲಿ ಉಗುರನ್ನ ಬಿಸಿ ತಟ್ಟಿತು ಬೇರೆ ಬೇರೆ ಸೆಲೆಬ್ರಿಟಿಗಳ ಫೋಟೋಗಳು ಯಾವಾಗ ವೈರಲ್ ಆಗೋದಕ್ಕೆ ಶುರುವಾಯ್ತು ಅವರೆಲ್ಲರೂ ಕೂಡ ನೋಟಿಸ್ ಅನ್ನ ಫಾರೆಸ್ಟ್ ಆಫೀಸರ್ಸ್ ಕೊಡ್ತಾರೆ ಮತ್ತೆ ಅವರ ಮನೆಗೆ ಹೋಗಿ ಒಂದು ಪ್ರಾಕ್ಟಿಕಲ್ ಆಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸಕ್ಕೂ ಕೂಡ ಅರಣ್ಯ ಅಧಿಕಾರಿಗಳು ಕೈ ಹಾಕ್ತಾರೆ ಈಗ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳಿಗೆ ಯಾರ್ಯಾರಿಗೆಲ್ಲ ನೋಟಿಸ್ ಹೋಗಿದೆ ಯಾರ್ಯಾರ ಮನೆ ಮೇಲೆ ರೈಡ್ ಆಗಿದೆ ಅವ್ರಿಗೂ ಕೂಡ ಒಂದು ಹೊಸದಾಗಿ ಡವಡವ ಅಂತೂ ಶುರು ಆಗೇ ಆಗಿದೆ ವರ್ತೂರು ಸಂತೋಷ್ ಅವ್ರಿಗೆ ಈಗ ಜೈಲುವಾಸ ಮುಂದುವರಿಯುತ್ತಾ ಅಥವಾ ಇವತ್ತು ಬೇಲ್ ಸಿಗುತ್ತಾ ಅನ್ನುವಂತ ಒಂದು ಕ್ವಶನ್ ಮಾರ್ಕ್ ಅನ್ನ ಸ್ಯಾಂಡಲ್ವುಡ್ ಕೂಡ ಕಾಯ್ತಾ ಇದೆ ಅಂತ ಹೇಳ್ಬೋದು ಏನಕ್ಕಂದ್ರೆ ಜಗ್ಗೇಶ್ ಅವರು ಈಗಾಗಲೇ ಮೊದಲೇ ಟ್ವೀಟ್ ಮಾಡಿದ್ದಾರೆ ದರ್ಶನ್ ಅವರ ಮನೆಯಲ್ಲಿ ಸಿಕ್ಕಂತ ಪೆಂಡೆಂಟ್ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ನೋಟಿಸ್ ಅನ್ನ ಕೂಡ ಈಗ ಅರಣ್ಯ ಅಧಿಕಾರಿಗಳು ಜಾರಿ ಮಾಡಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಅವರ ವಿಚಾರವಾಗಿ ಮಾತಾಡೋದಾದ್ರೆ ಅವರು ಈಗ ಬೇರೆ ಸದ್ಯಕ್ಕೆ ಹೊರದೇಶದಲ್ಲಿ ಪ್ರವಾಸದಲ್ಲಿ ಇರೋದ್ರಿಂದ ಅವರ ಮಗ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ ಅಂದ್ರೆ ಆ ರಾಕ್ಲೈನ್ ವೆಂಕಟೇಶ್ ಅವರು ನಿಜಕ್ಕೂ ಹುಲಿ ಉಗುರನ್ನ ಬಳಸ್ತಾ ಇದ್ರ ಇಲ್ವಾ ಅನ್ನುವಂತ ಯಾವುದೇ ಖಚಿತವಾದ ಒಂದು ಪ್ರಾಕ್ಟಿಕಲ್ ಮಾಹಿತಿ ಇನ್ನೂ ಕೂಡ ಆಚೆ ಬಿದ್ದಿಲ್ಲ ಹಾಗಾಗಿನೇ ಈ ಎಲ್ಲಾ ವಿಷಯಗಳು ಕೂಡ ಈಗ ಚಾಲ್ತಿಯಲ್ಲಿ ಇರೋದ್ರಿಂದಾನೇ
ವರ್ತೂರ್ ಸಂತೋಷ್ ಅವರಿಗೆ ಇವತ್ತು ಬೇಲ್ ಸಿಗುತ್ತಾ ಅಥವಾ ಸೆರೆವಾಸ ಮುಂದುವರಿಯುತ್ತಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅಕಸ್ಮಾತ್ ಇವತ್ತು ವರ್ತೂರ್ ಸಂತೋಷ್ ಅವರಿಗೆ ಬೇಲ್ ಆದಂತ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ಯಾವೆಲ್ಲ ಸೆಲೆಬ್ರಿಟಿಗಳಿಗೆ ನೋಟಿಸ್ ಕಳಿಸಿದರೆ ಅವರಿಗೆ ಕೊಂಚ ಮಟ್ಟದ ರಿಲೀಫ್ ಉಂಟಾಗುತ್ತೆ ಅಂತ ಹೇಳಬಹುದು. ಅಕಸ್ಮಾತ್ ಏನಾದರೂ ಜೈಲ್ವಾಸ ಜುಡಿಷಿಯಲ್ ಕಸ್ಟಡಿಯ ಒಂದು ಟರ್ಮ್ ಏನಿದೆ ಅದು ಮುಂದುವರೆದಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಮನಸಲ್ಲಿ ಮೂಡುವಂತದ್ದು ಒಂದೇ ಪ್ರಶ್ನೆ ಅಂದ್ರೆ ಈಗ ಜನಸಾಮಾನ್ಯರಲ್ಲಿ ಒಂದು ಕಾಮನ್ ಅಭಿಪ್ರಾಯ ಏನು ಕೇಳಿ ಬರ್ತಾ ಇದೆ ಕಳೆದ 3-4 ದಿನಗಳಿಂದ ಅದು ನಿಜವಾಗುವಂತ ಸಾಧ್ಯತೆಗಳು ಇದೆ. ಅಕಸ್ಮಾತ್ ವರ್ತೂರ್ ಸಂತೋಷ್ ಅವರ ಒಂದು ಜುಡಿಷಿಯಲ್ ಕಸ್ಟಡಿ ಮುಂದುವರೆದಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡೋದಕ್ಕೆ ಶುರುವಾಗುತ್ತೆ. ಏನು ಅಂತಂದ್ರೆ ನ್ಯಾಯ ಕಾನೂನು ಇವಾಗ ಎಲ್ರಿಗೂ ಒಂದೇ. ಈಗ ವರ್ತೂರ್ ಸಂತೋಷ್ ಅವರನ್ನ ಅರಣ್ಯಾಧಿಕಾರಿಗಳು ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲಿ ಅಟ್ಯಾಕ್ ಮಾಡಿ ಅಲ್ಲಿ ಅರೆಸ್ಟ್ ಮಾಡಿದ್ರು. ಹಾಗಾಗಿನೇ ಈಗ ಹುಲಿ ಉಗುರು ಯಾರ್ಯಾರು ಇಟ್ಕೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕು ಅನ್ನುವಂತ ಒಂದು ಕೂಗು ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ಒಂದು ಅರೈಸ್ ಆಗುವಂತಹ ಸಾಧ್ಯತೆಗಳೇ ಎದ್ದು ಕಾಣಿಸ್ತಾ ಇದೆ. ಏನಕ್ಕಂದ್ರೆ ಈಗಾಗಲೇ ಜಗ್ಗೇಶ್ ಅವರ ವಿಚಾರವಾಗಿ ಸಾಕಷ್ಟು ಕಮೆಂಟ್ಗಳು ಬಂದವು. ಅವರ ಒಂದು ಟ್ವಿಟರ್ ನಲ್ಲಿ ಅವರು ಟ್ವೀಟ್ ಮಾಡಿ ಮಾಹಿತಿಯನ್ನ ಹಂಚಿಕೊಂಡಾಗ್ಲೂ ಕೂಡ ಕೆಲವರು ಇದನ್ನೇ ಹೇಳ್ತಾ ಇದ್ರು ಅಂದ್ರೆ ಸ್ಟಾರ್ಗಳು ಅಂದ ಮಾತ್ರಕ್ಕೆ ಯಾರು ಕೂಡ ಕಾನೂನಿನ ಒಂದು ಕೈಗಳಿಂದ ಬಚಾವಾಗೋದಕ್ಕೆ ಸಾಧ್ಯವಾಗೋದಿಲ್ಲ. ನೀವು ವರ್ತೂರ್ ಸಂತೋಷ್ ಅವರನ್ನ ಅರೆಸ್ಟ್ ಮಾಡಿದೀರಾ ಅಂದ್ರೆ ಬೇರೆ ಸ್ಟಾರ್ಗಳನ್ನು ಕೂಡ ನೀವು ಅರೆಸ್ಟ್ ಮಾಡಬೇಕು ಅನ್ನುವಂತ ಒಂದು ಕಾಮನ್ ಅಭಿಪ್ರಾಯ ಬಹಳ ದೊಡ್ಡ ಮಟ್ಟದಲ್ಲಿ ಲಾರ್ಜ್ ಸ್ಕೇಲ್ ನಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿನೇ ಈಗ ಜಗ್ಗೇಶ್ ಅವರ ಒಂದು ಪೆಂಡೆಂಟ್ ಅನ್ನ ಈಗ ತೆಗೆದುಕೊಂಡು ಹೋಗಿ ಅಲ್ಲಿ ಮಡಿವಾಳದ FSL ಅಲ್ಲಿ ಈಗ ಟೆಸ್ಟಿಫೈ ಮಾಡಿ ಯಾವ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ನೋಡ್ಬೇಕಾಗತ್ತೆ. ಮತ್ತೆ ನಮಗೆ ಬಂದಿರೋ ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ದರ್ಶನ್ ಅವರ ಬಳಿ ಸಿಕ್ಕಂತಹ ಒಂದು 2-3 ಪೆಂಡೆಂಟ್ಗಳು ನಕಲಿ ಅಂತ ಸಾಬೀತಾಗುವಂತ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಈಗ ಕಾಮನ್ ಆಗಿ ಏನಾಗುತ್ತೆ ರೇಡ್ ಆಗುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಇರುವಂತಹ ಕೆಲವೊಂದಿಷ್ಟು ವಸ್ತುಗಳನ್ನ ಅವರು ಸಂಗ್ರಹಿಸಿರ್ತಾರೆ. ಅಂದ್ರೆ ಅವರ ಒಂದು ಟೆಸ್ಟಿಫೈಗೆ ಇದು ಉಪಯೋಗ ಆಗುತ್ತಾ ಇಲ್ವಾ ಅನ್ನುವಂಥದ್ದನ್ನ ಏನಕ್ಕಂದ್ರೆ ಬರೀ ಕಣ್ಣಿಂದ ನೋಡಿ ಯಾವುದೇ ಒಂದು ಪೆಂಡೆಂಟ್ ಅನ್ನ ಇದು ಹುಲಿ ಉಗುರು ಅಂತ ಪ್ರೂವ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತೆ ಅಷ್ಟು ಸುಲಭವಾಗಿ ಅಂದಾಜು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಅದಾದ ಬಳಿಕ FSL ಅಲ್ಲಿ ಏನು ಒಂದು ಫೈನಲ್ ಟೆಸ್ಟ್ ಅನ್ನ ಕೈಗೊಳ್ತಾರೆ. ಅದಾದ ಬಳಿಕ 1-1.5 ಗಂಟೆ ಆದ ಬಳಿಕ ಒಂದು ರಿಪೋರ್ಟ್ ಸಿಗುತ್ತೆ. ಆ ರಿಪೋರ್ಟ್ ಅನ್ನ ಇಟ್ಕೊಂಡೇನೆ ಈಗ ಯಾರೆಲ್ಲ ಜಾಮೀನು ಅರ್ಜಿ ವಿಚಾರಣೆಗೆ ಈಗ ಅಪ್ಲೈ ಮಾಡಿದ್ದಾರೆ ಅದ್ರ ಮೇಲೇನೆ ಕೇಸು ಮುಂದುವರಿತಾ ಹೋಗುತ್ತೆ. ಈಗಾಗಲೇ ಜಗ್ಗೇಶ್ ಅವರು ಹೈಕೋರ್ಟ್ ಮೊರೆ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಅರಣ್ಯಾಧಿಕಾರಿಗಳು ನಮ್ಮ ಮನೆ ಮೇಲೆ ಪರಿಶೀಲನೆ ಕಾರ್ಯ ಮಾಡಿದ್ದೇ ತಪ್ಪು ಅನ್ನುವಂತ ಒಂದು ಅರ್ಜಿಯನ್ನ ಕೂಡ ಹೈಕೋರ್ಟ್ ಗೆ ಸಲ್ಲಿಸಿದ್ದಾರೆ. ಅಂದ್ರೆ ನಾನು ನಟ ರಾಜ್ಯಸಭಾ ಸದಸ್ಯ ಆಗಿದ್ರು ಕೂಡ ಈಗ ಏಕಾಏಕಿಯಾಗಿ ದಾಳಿ ನಡೆಸಿರೋದು ಸರಿಯಲ್ಲ ಅನ್ನುವಂತ ಒಂದು ಉಲ್ಲೇಖವನ್ನ ಕೂಡ ಆ ಒಂದು ಸ್ಟೇ ಅರ್ಜಿಯಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ಜಗ್ಗೇಶ್ ಅವರು. ಹಾಗಾಗಿನೇ ಜಗ್ಗೇಶ್ ಅವರ ವಿಚಾರವಾಗಿ ಈಗ ವರ್ತೂರ್ ಸಂತೋಷ್ ಅವರಿಗೆ ಜಾಮೀನು ಅರ್ಜಿ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಬೇರೆ ನಟರ ಮುಂದಿನ ಭವಿಷ್ಯ ಏನಾಗ್ಬೋದು ಅನ್ನುವಂತ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಜಗ್ಗೇಶ್ ದರ್ಶನ್ ರಾಕ್ಲೈನ್ ವೆಂಕಟೇಶ್ ಮತ್ತೆ ನಿಖಿಲ್ ಕುಮಾರ್ ಸ್ವಾಮಿ ಅವ್ರಿಗೂ ಕೂಡ ಒಂದು ಹೊಸ ಭಯ ಶುರುವಾಗಿರೋದಂತೂ ನಿಜಾನೇ. ಏನಕ್ಕಂದ್ರೆ ಈಗ ವರ್ತೂರ್ ಸಂತೋಷ್ ಅವರ ಒಂದು ಭವಿಷ್ಯ ಏನಿದೆ ಈಗ ಕೆಲವೊಂದಿಷ್ಟು ಆ ಸಂದರ್ಭದಲ್ಲಿ ಕೆಲವು ಅಭಿಪ್ರಾಯಗಳು ಕೂಡ ಕೇಳಬಂತು. ಅಂದ್ರೆ ಈಗ ಹುಲಿ ಉಗುರನ್ನ ಅವರ ಅರಿವಿಗೆ ಬಾರದಂತೆ ಈಗ ಧರಿಸಿರೋ ಅಂತ ಸಂದರ್ಭದಲ್ಲಿ ಈಗ ಕೆಲವೊಂದಿಷ್ಟು ಹಳ್ಳಿಗಾಡು ಪ್ರದೇಶಗಳಲ್ಲಿ ಕೆಲವು ಮೂಢನಂಬಿಕೆಗಳಿದೆ, ಕೆಲವು ಸಂಪ್ರದಾಯಗಳಿವೆ. ಆ ಹುಲಿ ಉಗುರನ್ನ ಬಳಸ್ಕೊಂಡು ಅದನ್ನ ಕತ್ತಲಿ ಹಾಕೊಂಡ್ರೆ ಅದೃಷ್ಟ ಜಾಸ್ತಿ ಆಗುತ್ತೆ, ಧೈರ್ಯ ಜಾಸ್ತಿ ಆಗುತ್ತೆ ಅನ್ನುವಂತ ಕೆಲವೊಂದಿಷ್ಟು ನಂಬಿಕೆ ಆಚರಣೆಗಳು ಚಾಲ್ತಿಯಲ್ಲಿದೆ. ಹಾಗಾಗಿ ವರ್ತೂರ್ ಸಂತೋಷ್ ಅವರು ಆತರ ಏನಾದ್ರೂ ಹಾಕೊಂಡಂತ ಸಂದರ್ಭದಲ್ಲಿ ದಿಢೀರಂತ 3 ವರ್ಷಗಳ ಕಾಲ ಏನಾದ್ರೂ ಜೈಲ್ ಶಿಕ್ಷೆ ಪ್ರಕಟ ಮಾಡಿದ್ರೆ ಇನ್ನು ಸ್ಯಾಂಡಲ್ವುಡ್ ನಟರಿಗೂ ಕೂಡ ಶಿಕ್ಷೆಯನ್ನ ವಿಧಿಸಲೇಬೇಕು ಅನ್ನುವಂತ ಒಂದು ಕೂಗು ಹೆಚ್ಚಾಗುವಂತ ಚಾನ್ಸಸ್ ಗಳು ಇದೆ. ಹಾಗಾಗಿನೇ ವರ್ತೂರ್ ಸಂತೋಷ್ ಅವರ ಒಂದು ಈಗ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಬರುವಂತಹ ಒಂದು ವರ್ಡಿಕ್ಟ್ ಏನಿದೆ ಅದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಮತ್ತೆ ಈ ಇತ್ತೀಚೆಗೆ ಒಂದು 3-4 ದಿನಗಳಿಂದ ಹುಲಿ ಉಗ್ರನ ಸಂಬಂಧವಾಗಿ ಕನ್ನಡ ಚಿತ್ರರಂಗ ಇರ್ಬೋದು, ರಾಜಕೀಯ ವಲಯದಲ್ಲಿ ಇರ್ಬೋದು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಹುಲಿ ಉಗ್ರನ್ನ ಯಾರು ಹಾಕೊಳ್ಳೋದೇ ಇಲ್ವಾ, ಹಾಕೊಳ್ಳೋದು ಸರಿನಾ ತಪ್ಪಾ ಅನ್ನುವಂತಹ ಕೆಲವೊಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಆ ಎಲ್ಲಾ ಚರ್ಚೆಗಳಿಗೂ ಕೂಡ ಇವತ್ತು ಕಾನೂನಾತ್ಮಕವಾಗಿ ಒಂದು ಸೂಕ್ತವಾದಂತಹ ಉತ್ತರ ಸಿಗುವಂತಹ ಚಾನ್ಸಸ್ ಗಳು ಇದೆ ಸಚಿನ್. ಧನ್ಯವಾದ ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.